गाइस वेलकम बैक टू अनदर वीडियो सो डाइट विषय बर्तीन नेने एपिसोड बगे निम्म अभिप्राय कमेंट सेक्शन तिळिसि ओट्टा नम्म सुदीप अण्ण मुखदल्लि आ नगु नोडोदक्के सिक्कबडे खुशि आयितु सक्कत्तागित्तु एपिसोड अंत हेळबहुदु नेने एपिसोड अल्लि नमगे गोत्तिरगे मोन्ने एपिसोड सुदीप अण्ण हेळ्तारे लेटर एल्लरू कूड बरुत्ते अंत अंड मानस धनराज मत्तु चैत्र कुंदापुर एल्लरू कूड खुशि पड्तारे लेटर ओदि अंड इल्लि मेन आगि ओंदु विषय अर्थ आगोदु एनंद्रे नमगे फैनल आगि नम्म फ्यामिलिने आगोदु अंड फ्यामिलिने तुंबा इंपार्टेंट अंत कूड क्लियर आगि नम्म बिग् बॉस नमगे अर्थ माडिसिदारे ಆದಷ್ಟು ನಿಮ್ಮ ಫ್ಯಾಮಿಲಿ ಜೊತೆ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡಿ ಓಕೆನಾ. ಆ್ಯಂಡ್ ಇದೆಲ್ಲ ಆದಮೇಲೆ ನಿಮ್ಮೆಲ್ಲರೂ ಕೂಡ ತುಂಬ ಜನ ಡೌಟ್ ಇರ್ಬೋದು ಓಕೆನಾ. ಮಂಜಣ್ಣ ಅವರು ಬಾಕ್ಸ್ ಏನಿರುತ್ತೆ ಹುಟ್ಟೋದು ಅದ್ರ ಮೇಲೆ ಐಶ್ವರ್ಯ ಅಂತ ಇರೋಂಥದ್ದನ್ನ ಹಾಕಿರ್ತಾರೆ. ಸೊ ಅದನ್ನು ಬರೀಬೇಕು ಅಂದರೆ ಪೆನ್ ಎಲ್ಲ ಇರಬೇಕು, ಪೆನ್ ಬಿಗ್ ಬಾಸ್ ಮೇಲೆ ಅದು ಹೆಂಗೆ ಸಾಧ್ಯ ಅಂತೆಲ್ಲ ತುಂಬ ಜನ ಪ್ರಶ್ನೆ ಇತ್ತು ಓಕೆನಾ. ಇಲ್ಲೇನೋ ಸುಮ್ಮನೆ ನಾಟ್ಕಾಡ್ತಿದೆ ಅಂತ ಆಗ್ತಿದೆ ಅಂತ ಅನ್ನೋ ರೀತಿ ಮಾತಾಡ್ತಿದ್ರು. ಬಟ್ ಸತ್ಯ ಏನಪ್ಪ ಅಂದರೆ ಒಂದು ಬುಟ್ಟಿ ಇರುತ್ತೆ, ಅದರಲ್ಲಿ ಐಶ್ವರ್ಯ ಅಂತ ಒಂದು ನೇಮ್ ಇರುತ್ತೆ. ಸೊ ಅದನ್ನು ಬಟ್ಟೆ ಇಟ್ಟದ್ದು ಅನ್ಸುತ್ತೆ, ಸೊ ಅದನ್ನು ತಗೊಬಂದು ಇಲ್ಲ ಅನ್ಸಿದ್ರು. ಅದಕ್ಕೇ ಅದು ಡಿಫ್ರೆನ್ಸ್ ಇದೆ ಅಂತದ್ದು ನೇಮ್. ನೀವು ಅಬ್ಸರ್ವ್ ಮಾಡಿದ್ರೆ ಬೇರೆಯವ್ರ ನೇಮ್ ಬರೆದಿರೋದಕ್ಕೂ ಈ ನೇಮ್ಗೂ ಡಿಫ್ರೆನ್ಸ್ ಇತ್ತು. ಐಶು ಕೂಡ ಅದನ್ನೇ ಹೇಳ್ತಾರೆ. ಆ್ಯಂಡ್ ಇಲ್ಲಿ ನಮ್ಮ ಮಂಜಣ್ಣ ಮಾಡಿದಂಥ ಕೆಲಸ ನಮ್ಮೆಲ್ಲರೂ ಕೂಡ ತುಂಬ ಇಷ್ಟ ಆಯಿತು. ಆ್ಯಂಡ್ ಅವ್ರು ಒಳ್ಳೆತನ ಎದ್ದು ಕಾಣಿಸ್ತಿದ್ರು, ತುಂಬ ಖುಷಿ ಆಯಿತು ಓಕೆನಾ. ಆ್ಯಂಡ್ ಇಲ್ಲಿ ಕನೆಕ್ಷನ್ ಆಗ್ತಿರ್ಬೇಕಾದ್ರೆ ಸುದೀಪ್ ಅಣ್ಣ ಹೋದ ವಾರ ಮಾತಾಡಿದ್ದಾಗ್ಬೋದು, ಮತ್ತು ಅವ್ರು ಎಷ್ಟು ಪ್ರೊಫೆಷನಲ್ ಆಗಿದ್ದಾರೆ. ಸೊ ಆ್ಯಂಡ್ ಇಲ್ಲಿಗೋಸ್ಕರ ಎಷ್ಟು ಡೆಡಿಕೇಶನ್ ಇರ್ತಿದ್ದಾರೆ ಆ್ಯಂಡ್ ಅದನ್ನೆಲ್ಲ ಎಲ್ಲದ್ರ ಬಗ್ಗೆ ಕೂಡ ಮಾತಾಡ್ತಿರ್ತಾರೆ. ಖಂಡಿತವಾಗ್ಲೂ ಹೌದು, ನಾವು ನೋಡಿದ್ರೆ ಗೊತ್ತಾಗುತ್ತೆ ಓಕೆನಾ. ಆ್ಯಂಡ್ ಇದೆಲ್ಲ ಆದಮೇಲೆ ಗೋಡ್ ಸುರೇಶ್ ಮತ್ತು ನಮ್ಮ ಹನುಮಂತ ಮಧ್ಯನೂ ಕೂಡ ಕನೆಕ್ಷನ್ ಆಗುತ್ತೆ, ಧನರಾಜ್ ಅವ್ರ ಜೊತೆನೂ ಕೂಡ. ಇಲ್ಲಿ ಕ್ಲಿಯರ್ ಆಗಿ ನಮ್ಮ ಗೋಲ್ ಸುರೇಶ್ ಅವ್ರಿಗೆ ಇದೆ, ನಾನು ಯಾಕೆ ಗುರು ಇನ್ನು ಜೊತೆಲಿ ಚೆನ್ನಾಗಿದ್ದೀನಿ, ಆದರೂ ಕೂಡ ನಾನೇ ನಾಮಿನೇಟ್ ಮಾಡ್ತಾನೆ, ಅದನ್ನೆಲ್ಲ ಕೊಡ್ತಾನೆ ಅಂತ ಏನು ಪ್ರಶ್ನೆ ಇದೆ ಕ್ವಶನ್ ಕೇಳಿದ್ರು. ನಮ್ಮ ಹನುಮಂತು ತುಂಬ ಚೆಂದ ಅಂತ ಅನ್ಸುತ್ತೆ, ಯಾಕಂದರೆ ಹೌದು ನಾನು ಕೊಟ್ಟ ನೀನು ಕೊಡೋಣ ಮುಗ್ದೋಯ್ತು, ಇಷ್ಟೇ ಸಿಂಪಲ್ ಸೊಲ್ಯೂಷನ್ ಅದಕ್ಕೆ. ಅದಕ್ಕೆ ಅನ್ಸುತ್ತೆ ಹನುಮಂತ ಅಣ್ಣವರು ತುಂಬ ಜನಕ್ಕೆ ಇಷ್ಟ ಆಗೋದು, ಸ್ವಲ್ಪ ಫನ್ ಆಗಿತ್ತು ಅದು, ಕಾಟ್ಲೆ ಹನುಮಂತ ಅಣ್ಣ ಅಂತ ಅನಿಸ್ತು. ಆ್ಯಂಡ್ ಇದೆಲ್ಲ ಆದಮೇಲೆ ಅನುಷ ಮತ್ತು ಧರ್ಮ, ಸೊ ಇವರಿಬ್ಬರನ್ನ ನೀವು ಅಬ್ಸರ್ವ್ ಮಾಡಿದ್ರೆ ತುಂಬ ಒಳ್ಳೆ ವ್ಯಕ್ತಿಗಳು ಗುರು ಈ ಬಿಗ್ ಬಾಸ್ ಮನೆಯಲ್ಲಿ. ತುಂಬ ಅವ್ರಾಯ್ತು ಅವ್ರು ಪಾಡಾಯ್ತು ಅಂತ ಇದ್ದಾರೆ, ಬಟ್ ಕೆಲವೊಂದು ಕಡೆ ಒಂದು ಇನ್ವಾಲ್ವ್ಮೆಂಟ್ ಬೇಕು. ಬಟ್ ಇಲ್ಲಿ ಸ್ಪರ್ಧಿಗಳನ್ನು ಕೂಡ ನಾವು ತುಂಬ ಬ್ಲೇಮ್ ಮಾಡೋಕ್ಕಾಗಲ್ಲ, ಯಾಕಂದರೆ ನೀವೇ ನೋಡ್ತೀರಾ ಏನು ಟಾಸ್ಕ್ ಇಲ್ಲ, ಒಂದು ಪರ್ಫಾರ್ಮೆನ್ಸ್ ಕೊಡಬೇಕು, ಅವರ ಒಂದು ಸ್ಟ್ರೆಂತ್ ತೋರಿಸ್ಕೋಬೇಕಾದ್ರೆ ಟಾಸ್ಕ್ ಕಳೆದ್ರೆ ಅವರೇ ಸ್ವಲ್ಪ ಇನ್ವಾಲ್ವ್ಮೆಂಟ್ ಕೊಡ್ತಾರೆ. ನೀವು ಅಬ್ಸರ್ವ್ ಮಾಡಿದ್ರೆ ಅನುಷ ಮತ್ತು ಧರ್ಮ ಇವರಿಬ್ಬರು ಕೂಡ ತುಂಬ ಕ್ಲಿಯರಾಗಿ ಗೇಮ್ ಅಂತ ಬಂದರೆ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಸೊ ಅವ್ರು ಯಾವಾಗಲೂ ಕಳಪೆ ಆಟ ಅಂತೂ ಆಡೇ ಇಲ್ಲ. ಹಿಂಗಿರ್ಬೇಕಾದ್ರೆ ಇವ್ರ ತಪ್ಪು ಅಂತ ಹೇಳೋಕ್ಕಾಗಲ್ಲ, ಬಿಗ್ ಬಾಸ್ ಅವರು ಇಲ್ಲಿ ಟಾಸ್ಕ್ಗಳು ಕೊಡೋದಂತಿರೋದು ಅವ್ರ ತಪ್ಪು. ಬಟ್ ಇಲ್ಲಿ ಒಂದು ಭಯ ಅನ್ನೋದು ಹುಟ್ಟಿದೆ. ಏನಕ್ಕೆ ಅಂದರೆ ಒಂದು ಮಾತು ಬರುತ್ತೆ, ಯಾಕೋ ಕಳಿಸೋ ಹಂಗಿದ್ದಾರೆ ಅಂತ. ಏನಕ್ಕೆ ಅಂದರೆ ಇವಾಗ ಕೆಲವೊಂದು ಕ್ಲಾಸ್ಗಳು ಅವ್ರಿಗೆ ಬಂದಂಗೆ ಇದೆ, ಕೆಲವೊಂದು ವರ್ಡ್ಗಳು ಬರ್ತದೆ ಸುದೀಪ್ ಅಣ್ಣನ ಕಡೆಯಿಂದ, ಜೊತೆಗೆ ಲಾಸ್ಟ್ ಕೂಡ ಅವಾಗ ಕರ್ಕೊಂಡು ಹೋಗ್ತಾಯಿದ್ದಾರೆ. ಸೊ ಹಾಗಾಗಿ ಆ ಭಯ ಇದೆ, ಯಾಕೋ ನಾವು ಹೋಗ್ಬೋದು ಅನ್ನೋ ರೀತಿ. ಕಾನ್ಫಿಡೆನ್ಸ್ ಸ್ವಲ್ಪ ಕಡಿಮೆ ಇದೆ. ಆ್ಯಂಡ್ ಇಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ ಬಿಗ್ ಬಾಸ್ ಅವ್ರಿಗೆ ಬೇಕು ಅಂತಲೇ ಮಾಡ್ತಿರೋದು, ಸ್ವಲ್ಪ ಎದ್ದಾಳಿ ಸಾಕು, ಈ ಸೈಲೆಂಟ್ ಆಟ ಸಾಕಾಗಲ್ಲ, ನೀವು ವೈಲೆಂಟ್ ಆಟ ತೋರಿಸಿ ಅಂತ ಹೇಳೋ ರೀತಿ ಇತ್ತು ಅಂತ ಅನ್ಸುತ್ತೆ. ಆ್ಯಂಡ್ ಇದೆಲ್ಲ ಆದಮೇಲೆ ಇನ್ನೊಂದು ಸ್ಪರ್ಧಿಗಳ ಮಾತು ಕೇಳಿ ಕೆಲವೊಬ್ಬರು ಬಗ್ಗೆ ಒಪಿನಿಯನ್ ಚೇಂಜ್ ಮಾಡ್ಕೊಳ್ಳೋಂಥ ವಿಷಯ ಬರುತ್ತೆ. ಅಂದರೆ ನಿಮ್ಗೆ ಗೊತ್ತಿರ್ಬೋದು ಆವತ್ತಿನ ಎಪಿಸೋಡಲ್ಲಿ ಮೊನ್ನೆ ಅಚ್ಚಮನೆ ಅನಿಸುತ್ತೆ ಅವರವ್ರ ನೋವುಗಳನ್ನ ಅವ್ರ ಕಷ್ಟ ದಿನಗಳನ್ನ ಹೇಳ್ಕೋಬೇಕಾಗುತ್ತೆ. ಅಲ್ಲಿ ತುಂಬ ಜನ ನಮ್ಗೆ ತೋರಿಸ್ತಿಲ್ಲ ಓಕೆನಾ, ಸ್ವಲ್ಪ ಜನ ಮಾತ್ರ ತೋರಿಸಿದಂಥದ್ದು. ಅದನ್ನು ಕೇಳಿ ಕೂಡ ತುಂಬ ಜನದ ಒಪಿನಿಯನ್ ಚೇಂಜ್ ಆಗಿದೆ ಅಂತ ಕೂಡ ಬರುತ್ತೆ. ಮಂಜಣ್ಣ ಕೂಡ ಹೇಳ್ತಾರೆ, ಚೈತ್ರ ಕುಂದಾಪುರ ಅವ್ರದ್ದಾಗ್ಬೋದು, ಎಲ್ಲದು ಕೂಡ ಗೋಡ್ ಸುರೇಶ್ ವಿಷಯದೆಲ್ಲ. ಇಲ್ಲಿ ನಮ್ಗೆ ಅರ್ಥ ಆಗೋದೇನೆಂದರೆ ಇಲ್ಲಿ ಕುತ್ಕೊಂಡು ಎಲ್ಲ ಸ್ಪರ್ಧಿಗಳು ಕೂಡ ಮಾತಾಡಿಕೊಂಡು ತಮ್ಮ ನೋವುಗಳನ್ನ ತಮ್ಮ ವಿಷಯಗಳನ್ನ ಶೇರ್ ಮಾಡಿಕೊಂಡ್ರೆ ಐ ಥಿಂಕ್ ಇವರೆಲ್ಲರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗೆ ಆಗೋದಿಲ್ಲ. ಇವ್ರು ಏನಕ್ಕೆ ಇಷ್ಟೆಲ್ಲ ತುಂಬ ವಿಷಯಗಳಾಗ್ತದೆ ಅಂದರೆ ಅಂದ್ಕೊಂಡಿರೋದಕ್ಕೆ ಬೇರೆ. ಇವಾಗ ನೀವೇ ನೋಡಿ ಯಾರ ಬಗ್ಗೆನೂ ಏನೋ ಅಂದ್ಕೊಂಡಿರು, ಬಟ್ ಅದು ರಿಯಾಲಿಟಿನೇ ಬೇರೆ ಇತ್ತು. ಸೊ ಇದೇ ಆಗ್ತಿರೋವಂಥದ್ದು. ಆ್ಯಂಡ್ ನಮ್ಮ ಜೀವನದಲ್ಲೂ ಅಷ್ಟೇ, ನಾವು ಯಾರನ್ನೋ ಏನೋ ಅಂದ್ಕೊಂಡಿರ್ತೀವಿ, ಬಟ್ ರಿಯಾಲಿಟಿ ಬೇರೆ ಇರುತ್ತೆ. ಒಂದ್ಸಲ ಕೂತ್ಕೊಂಡು ಮಾತಾಡ್ಬಿಟ್ರೆ ಕ್ಲಿಯರ್ ಆಗೋಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಮಂಜಣ್ಣ ಅವ್ರದ್ದು ಒಂದು ಕ್ವಾಟ್ಲ್ ಏನಪ್ಪ ಅಂದರೆ ಅವ್ರು ಸಖತ್ತಾಗಿ ಇಮಿಟೇಟ್ ಮಾಡ್ತಾರೆ ಇವರು. ಲಯ ಜಗದೀಶ್ ಅವ್ರನ್ನ ಮಾಡಿರು ಫಸ್ಟ್ ವೀಕು, ನನಗಲ್ಲಂತೂ ನಮ್ಮ ಮಂಜಣ್ಣ ಸಿಕ್ಕಾಬಿಟ್ಟು ಇಷ್ಟ ಆಗಿರು. ಯಾಕಂದರೆ ಆ ವ್ಯಕ್ತಿ ಎಂಟರ್ಟೈನ್ಮೆಂಟ್ಗೂ ಸಹಿ ಮತ್ತು ಟಾಸ್ಕ್ಗಳಿಗೂ ಸಖತ್ತಾಗಿ ಆಡ್ತಾಯಿದ್ರು, ಫೈಟ್ಗಳು ಸಖತ್ತಾಗಿ ಮಾಡ್ತಾಯಿದ್ರು, ಸಖತ್ತಾಗಿತ್ತು ಗುರು ಆ ವಾರ ಒಂದು ವಾರದ ಅವರ ಟ್ಯಾಲೆಂಟು. ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗಿದ್ದಾರೆ ಮಂಜಣ್ಣ ಆ ಕೆಲಸಗಳಲ್ಲಿ. ಬಟ್ ಇಲ್ಲಿ ಭವ್ಯವ್ರ ಥರ ಮಾತಾಡೋದಾಗ್ಬೋದು, ನಡ್ಕೊಂಡು ಹೋಗೋದಾಗ್ಬೋದು, ಸಖತ್ತಾಗಿದ್ದು ಶಿಶಿರ್ ಅವ್ರನ್ನ ಇಮಿಟೇಟ್ ಮಾಡಿದ್ರು, ಗೋಲ್ ಸುರೇಶ್ರನ್ನ ಇಮಿಟೇಟ್ ಮಾಡಿದ್ರು, ಒಟ್ಟಿನ ಸಖತ್ತಾಗಿ ಇಮಿಟೇಟ್ ಮಾಡ್ತಾರೆ. ಬಟ್ ಇಷ್ಟೊಂದು ಟ್ಯಾಲೆಂಟ್ ಇಟ್ಕೊಂಡಿರುವಂಥ ಮಂಜಣ್ಣ ಸುಮ್ಮನೆ ಎಲ್ಲ ಒಂದ್ಕೊಂಡು ಒಂದು ಇಬ್ಬರು ಜೊತೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಬೋದು. ಇದನ್ನೇ ಒಂದು ಫನ್ನಾಗಿ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಇನ್ನೂ ಸಿಕ್ಕಾಬಿಟ್ಟು ಇಷ್ಟ ಆಗ್ತಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಮಾಡ್ತಾರೆ ಕತೆ ಅಂತ ಚೇಂಜ್ ಆಗ್ತಾರೆ ಅಂತ. ಇನ್ನು ಧನರಾಜ್ ಮತ್ತು ಮಂಜಣ್ಣ ಅವ್ರದ್ದು ಮಾತ್ರ ಸಖತ್ತಾಗಿತ್ತು. ಅಲ್ಲಿ ಭವ್ಯಗೌಡರ ವಿಷಯ ಇಟ್ಕೊಂಡು ಸುದೀಪ್ ಅಣ್ಣ ಇದು ಮಾಡೋಕ್ಕೆ ಹೇಳ್ತಾರೆ. ಅಲ್ಲಿ ಫನ್ ಆಗಂತೂ ಸಖತ್ತಾಗಿತ್ತು. ಬಟ್ ಇಲ್ಲಿ ತುಂಬ ಜನಕ್ಕೆ ಒಂದು ಪ್ರಶ್ನೆ ಇದೆ, ಅವತ್ತು ಭವ್ಯಗೌಡ ಮತ್ತು ತ್ರಿವಿಕ್ರಮ್ ಇವರಿಬ್ಬರದ್ದು ಅಣ್ಣ ತಂಗಿನ ಒಂದು ವಿಷಯ ಬರುತ್ತೆ ಓಕೆನಾ. ಇವಾಗ ನಂಗೆ ಕ್ಲಿಯರ್ ಆಗ್ತಿಲ್ಲ, ಅವತ್ತು ನೋಡಿದ್ರೆ ಅಣ್ಣ ತಂಗಿ ಅನ್ನೋ ರೀತಿನೇ ಇತ್ತು ಓಕೆನಾ. ನನ್ನ ತಮ್ಮ ಅನ್ನೋ ರೀತಿ ಏನೋ ಮಾತಾಡ್ತಾರೆ ಅವರು, ತಂಗಿ ತಮ್ಮನ ಥರ ನೋಡ್ತೀನಿ ಅಂದರೆ ತಂಗಿ ಎಲ್ಲ ತಮ್ಮನ ಥರ ಅಣ್ಣ ತಂಗಿ ಥರನೇ ಬರುತ್ತೆ ಅಲ್ವಾ ಅಂತ ಅನಿಸ್ತು. ಬಟ್ ಅರ್ಥ ಆಗ್ತಿಲ್ಲ, ಇಲ್ಲಿ ನೋಡಿದ್ರೆ ಲವರ್ಸ್ ಥರ ತೋರಿಸಿದ್ದಾರೆ, ಎಲ್ಲಿಗೆ ಹೋಗ್ಬಿಟ್ಟಿದ್ದ ಗೊತ್ತಿಲ್ಲ. ಬಟ್ ಆ ಸ್ಕಿಟ್ ಏನಿತ್ತು ಅದೆಲ್ಲ ಸಖತ್ತಾಗಿತ್ತು. ಆ್ಯಂಡ್ ಜೊತೆಗೆ ಮೇನ್ ಆಗಿ
ನಮ್ಮ ಭವ್ಯಗೌಡರ ಎಕ್ಸ್ಪ್ರೆಷನ್ ನಾನು ಅದನ್ನೇ ಹೇಳಿದ್ದೆ ಮೊದಲು ಕೂಡ ಇವಾಗಲೂ ಅದನ್ನೇ ಹೇಳ್ತೀನಿ ಅವರು ಪ್ರತಿ ಒಂದು ಚಿಕ್ಕ ವಿಷಯಕ್ಕೂ ಕೂಡ ರಿಯಾಕ್ಟ್ ಮಾಡ್ತಾರೆ ಎಕ್ಸ್ಪ್ರೆಷನ್ ಮುಖಾಂತರ ಅವರು ಏನಿಲ್ಲ ಮುಖದಲ್ಲಿ ಎಕ್ಸ್ಪ್ರೆಷನ್ನೇ ಗೊತ್ತಾಗ್ಬಿಡುತ್ತೆ ಎಲ್ಲದಕ್ಕೂ ಕೂಡ ಚಿಕ್ಕ ಚಿಕ್ಕ ವಿಷಯ ಕೂಡ ಎಕ್ಸ್ಪ್ರೆಷನ್ ಕೊಡ್ತಾ ಇರ್ತಾರೆ ಅದು ಕೆಲವರಿಗೆ ಇರಿಟೇಷನ್ ಆಗ್ಬೋದು ಕೆಲವರಿಗೆ ಇಷ್ಟ ಆಗುತ್ತೆ ನನಗೆ ಇಷ್ಟ ಆಗುತ್ತೆ ಕೂಡ ಅಷ್ಟೇ ಆ್ಯಂಡ್ ಇಲ್ಲಿ ನಮ್ಮ ಪಾಸಿಟಿವ್ ಗೌತಮ್ ಹೆಲ್ಮೆಟ್ ಆದರೆ ಯಾವ ಥರ ಇರುತ್ತೆ ಏನು ಕತೆ ಅವ್ರು ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮ್ಮ ಧನರಾಜ್ ಅವರು ಸಖತ್ತಾಗಿ ಮಾಡೋ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ನಮ್ಮ ಧನರಾಜ್ ಅವರು ಕೂಡ ಸಿಕ್ಕಾಬಿಡೆ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಆ ಕಾಮಿಡಿ ಸೆನ್ಸ್ ತುಂಬ ಚೆನ್ನಾಗಿದೆ ಅವ್ರಿಗೆ ಬಟ್ ಏನಪ್ಪ ಅಂದರೆ ಈ ಬಿಗ್ ಬಾಸ್ ಮೇಲೆ ಇದೆಲ್ಲ ಯಾಕೆ ಆಚೆ ಬರ್ತಿಲ್ಲ ಇವಾಗ ನೋಡಿ ಸುದೀಪ್ ಅಣ್ಣ ಹೇಳಿದಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾರೆ ಯಾಕೆ ಅವ್ರು ಅಂದ್ಕೊಂಡು ಮಾಡ್ತಿಲ್ಲ ಅಥವಾ ಮಾಡಿರೋ ನಮಗೆ ತೋರಿಸ್ತಾ ಇಲ್ವಾ ಏನು ಕತೆ ದೇನೋನೇ ಅರ್ಥ ಆಗ್ತಿಲ್ಲ ಬಟ್ ನಿನ್ನೆ ಎಪಿಸೋಡಲ್ಲಿ ನಮ್ಮ ಸ್ಪರ್ಧಿಗಳು ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಕೊಟ್ಟರು ನಮಗೆ ಆ್ಯಂಡ್ ಸುದೀಪ್ ಅಣ್ಣ ಅಷ್ಟು ನಕ್ಕಿದ್ದು ಅಂತ ನೋಡಿದ್ರೆ ತುಂಬ ಖುಷಿ ಆಯಿತು ಈ ಸೀಸನ್ ಇದೇ ಫಸ್ಟ್ ಇಷ್ಟು ಮಟ್ಟಿಗೆ ನಕ್ಕಿದ್ದವರು ಸಖತ್ತಾಗಿತ್ತು ಆ್ಯಂಡ್ ಇದಾದಮೇಲೆ ಇದು ಬರುತ್ತೆ ಉದ್ಘಾಟನೆ ವಿಷಯ ಕಾಟ್ಲೆ ಗುರು ಸೀರಿಯಸ್ಲಿ ಕಾಟ್ಲೆ ಅದರಲ್ಲಂತೂ ಸುದೀಪ್ ಅಣ್ಣ ಆ ವಿಷಯ ತೊಗೊಂಡು ಮಾತಾಡ್ತೀನಿ ಅಂತ ಅಂದ್ಕೊಂಡಿದ್ದಿಲ್ಲ ಅಂದ್ಕೊಂಡು ಮಾತಾಡ್ತಾಯಿದ್ರು ಬಟ್ ಫನ್ ಆಗಿತ್ತು ನಿಜವಾಗ್ಲು ಆ್ಯಂಡ್ ಇದೆಲ್ಲ ಆದಮೇಲೆ ಇನ್ನೊಂದು ಬರುತ್ತೆ ಸಾಂಗ್ಗಳು ಮತ್ತು ಪ್ರಾಪರ್ಟಿಗಳು ಬರುತ್ತೆ ಸಾಂಗ್ ಬರುತ್ತೆ ಅದಕ್ಕೆ ಪ್ರಾಪರ್ಟಿಗಳನ್ನ ಎತ್ಕೊಬರಬೇಕು ಇದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ ನನಗಂತೂ ನಕ್ಕು ನಮ್ಮಮ್ಮ ನಾನು ಇಬ್ಬರು ಹಸಿ ನಕ್ಕಿಲ್ಲ ಈ ವಿಷಯಕ್ಕೆ ಯಾಕಂದರೆ ಅಲ್ಲಿ ಹುಡಿಕೊಂಡು ಬರೋಕ್ಕೂ ಆಗ್ಬೋದು ಮತ್ತು ಎತ್ಕೊ ಬಂದಾಗ ಡ್ಯಾನ್ಸ್ಗಳಾಗ್ಬೋದು ಸಖತ್ತಾಗಿತ್ತು ಆ್ಯಂಡ್ ಫಸ್ಟು ನಿಮ್ಗೆ ಅಲ್ಲಿ ನೋಡಿದ್ರೆ ನಮ್ಮ ಗೌತಮಿ ಮತ್ತು ಧನರಾಜರು ಬರ್ತಾರೆ ಫೋಟೋ ಇದೆ ಸಾರಿ ಬಾಚನಿಗೆಲ್ಲ ಬರುತ್ತಲ್ಲ ಅದು ಅಂದ್ಕೋತೀನಿ ಸೊ ಸಗದಾಗಿತ್ತು ನಮ್ಮ ಇವ್ರದ್ದು ದುನಿಯಾ ವಿಜಯ್ ಸಾಂಗ್ ಅನ್ಸುತ್ತೆ ಇಬ್ಬರು ಸಗದ ಡ್ಯಾನ್ಸ್ ಮಾಡಿದ್ರು ಗೌತಮ್ ಅವ್ರಿಗೆ ಓಡ್ ಸಿಗುತ್ತೆ ಅಲ್ಲಿ ಆ್ಯಕ್ಚುಲಿ ಆ್ಯಂಡ್ ಇವರಿಬ್ಬರು ಕೂಡ ಹೋಗಿದ್ದು ಬಂದಿದ್ದು ಡ್ಯಾನ್ಸ್ ಮಾಡಿದ್ದು ಎಲ್ಲ ಮಸ್ತಾಗಿತ್ತು ಆ್ಯಂಡ್ ಎಲ್ಲರೂ ಪ್ರತಿಯೊಬ್ಬರು ಕೂಡ ಅಷ್ಟೇ ಎಂಜಾಯ್ ಮಾಡ್ತಾಯಿದ್ರು ಈ ಥರ ಇದ್ದರೆ ಬಿಗ್ ಬಾಸ್ ಮನೆ ನೋಡೋಕ್ಕೆ ನನಗಂತ ತುಂಬ ಇಷ್ಟ ಆಗುತ್ತೆ ನಿಮ್ಗೆ ಅನಿಸುತ್ತೆ ಗೈಸ್ ಆ್ಯಂಡ್ ಅದಾದಮೇಲೆ ಮಂಜಣ್ಣ ಮತ್ತು ಶಿಶಿರ್ ಅವರು ಸ್ಯಾರಿಗೋಸ್ಕರ ಹೊಡೆದಾಟ ಆಗುವಂಥದ್ದು ಆ್ಯಂಡ್ ಅಲ್ಲಿ ನಮ್ಮ ಸುದೀಪ್ ಅಣ್ಣ ರಿಯಾಕ್ಷನ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಂಡ್ ಹೇಳ್ತಿದ್ದಾರೆ ಅದು ಸ್ಯಾರಿ ಎಲ್ಲ ಕಂಡ್ರು ಅಂತ ಅವರಿಬ್ಬರು ಪಾಡಿಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಆ ಕಡೆ ನೋಡಿದ್ರೆ ಭವಿ ಕರ್ಕೊಂಡಿದ್ದ ಶಿಶಿರ್ ಈ ಕಡೆ ನೋಡಿದ್ರೆ ಗೌತಮಿ ತಗೊಂಡಿದ್ರೆ ಮಂಜಣ್ಣ ಸಖತ್ ಫನ್ ಆಗಿತ್ತು ಆ್ಯಂಡ್ ಇದೆಲ್ಲ ಆದಮೇಲೆ ಭವ್ಯ ಮತ್ತು ಮೋಕ್ಷಿತ ಆ್ಯಂಡ್ ಇಲ್ಲಿ ನನಗೆ ಇಷ್ಟ ಆಗಿದ್ದು ಏನಂದರೆ ಮೋಕ್ಷಿತ ಅವರು ಗೊಂಬೆ ಸಿಗಲ್ಲ ಅದಾದಾಗ ಮೋಕ್ಷಿತ ಏನು ಮಾಡ್ತಾರೆ ಭವ್ಯಗೌಡವ್ರನ್ನೇ ಇಟ್ಕೋತಾರೆ ಅದೊಂಥರ ಚೆನ್ನಾಗಿತ್ತು ಫನ್ನಾಗಿ ಅದಾದಮೇಲೆ ನಮ್ಮ ಐಶೋರು ಬಂದು ನಿಂತ್ಕೋತಾರೆ ಬಂದು ಗೊಂಬೆ ಥರ ಡಾಲ್ ಥರ ಸೊ ಅವ್ರ ಜೊತೆ ಡ್ಯಾನ್ಸ್ ಆಗುತ್ತೆ ಚೆನ್ನಾಗಿತ್ತು ಫನ್ ಆಗಿತ್ತು ಅದು ಕೂಡ ಆ್ಯಂಡ್ ಇಲ್ಲಿ ಇವರೆಲ್ಲ ಎಷ್ಟು ಚೆನ್ನಾಗಿದ್ರಲ್ಲ ಇದು ಯಾಕೆ ಈ ಥರ ಇರೋದಿಲ್ಲ ಅಂತ ಒಂದು ಪ್ರಶ್ನೆ ಹುಟ್ಟುತ್ತೆ ಹೋಗ್ತಾ ಹೋಗ್ತಾ ಬಟ್ ಇವತ್ತು ನೋಡಿ ಹಾಲೆ ಜಗಳಗಳಾಗಿ ಶುರು ಆಗಿದೆ ಸೊ ಜಗಳ ಆಡಲಿ ತುಂಬ ಹೆವಿ ಹೋಗೋದು ಬೇಡ ಅಂತ ಅನಿಸುತ್ತೆ ಆ್ಯಂಡ್ ಇದೆಲ್ಲ ಆದಮೇಲೆ ತಿರ್ಗಾ ಧರ್ಮ ಮತ್ತು ನಮ್ಮ ಐಶು ಬಾಟ್ ಡ್ಯಾನ್ಸು ಸಖತ್ತಾಗಿತ್ತು ಆ್ಯಂಡ್ ಇದಾದಮೇಲೆ ನಮ್ಮ ಚೈತ್ರ ಮತ್ತು ಹನುಮಂತು ನಮ್ಮ ಹನುಮಂತಣ್ಣ ಎಲ್ಲದಕ್ಕೂ ರೆಡಿ ಗುರು ಆ ವ್ಯಕ್ತಿ ಒಳ್ಳೆತನ ಇದೆ ಗೇಮ್ ಆಡೋಕ್ಕೋಸ್ಕರ ಮತ್ತು ಯಾರನ್ನೂ ಹಾಳು ಮಾಡಬೇಕು ಅಂತಲ್ಲ ತನ್ನ ಗೇಮ್ ಮಾಡೋಕ್ಕೋಸ್ಕರ ಬಂದಿದ್ದಾರೆ ಅದನ್ನು ಆಡ್ತಾಯಿದ್ದಾರೆ ಜೊತೆಗೆ ಈ ಥರ ಎಂಟರ್ಟೈನ್ಮೆಂಟ್ ಕೂಡ ಮಾಡೋಕ್ಕೆ ಬರುತ್ತೆ ಅಂದ್ಬಿಟ್ಟು ಅಚ್ಚೊಂಬಲೆ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು ನಮ್ಮ ಚೈತ್ರ ಕುಂದಾಪುರ ನೋಡ ಮಕ್ಕಳಂಗೆ ಆಡ್ತಾರೆ ಗುರು ಸಿಕ್ಕಾಪಟ್ಟೆ ಫನ್ ಇತ್ತು ನೆನ್ನೆ ಇದೆಲ್ಲ ಓವರಲ್ ಆಗಿ ಆ್ಯಂಡ್ ಇಲ್ಲಿ ಇನ್ನೊಂದು ಕ್ಲಾರಿಫಿಕೇಶನ್ ಕೊಡ್ತಾರೆ ತೆಲುಗು ಆಡಿಯನ್ಸ್ ಆ್ಯಕ್ಚುಲಿ ನಾನು ಟ್ವಿಟರ್ಲ್ಲೂ ಕೂಡ ನೋಡ್ತಿದ್ದೀನಿ ತೆಲುಗು ಆಡಿಯನ್ಸ್ಗಳು ಸಿಕ್ಕಾಪಟ್ಟೆ ನಮ್ಮ ಟ್ವಿಟರ್ದಲ್ಲಿ ಏನಿದೆ ನಮ್ಮ ಹ್ಯಾಶ್ಟ್ಯಾಗ್ ಅದನ್ನು ಯೂಸ್ ಮಾಡ್ತಾರೆ ಅದು ಯಾಕೆಂದ ಗೊತ್ತಿಲ್ಲ ರೀಚ್ಗೋಸ್ಕರ ನಾವು ಏನು ಕತೆ ಗೊತ್ತಿಲ್ಲ ಬಟ್ ಇಲ್ಲಿ ಸುದೀಪ್ ಅಣ್ಣ ಒಂದು ಕ್ಲಾರಿಫಿಕೇಶನ್ ಕೊಡ್ತಾರೆ ಅದು ಕಾಫಿ ಕಂಡ್ರಪ್ಪ ಬೇರೆ ನಮಗಿಮ್ಮಲ್ಲ ಅಂತ ಸೊ ತುಂಬ ಜನ ಡೌಟ್ ಬಂದಿತ್ತಂತೆ ಅದೆಲ್ಲ ಆದಮೇಲೆ ಎಸ್ ಆ್ಯಂಡ್ ನೋ ರೌಂಡ್ ಬರುತ್ತೆ ಈ ಎಸ್ ಆ್ಯಂಡ್ ನೋ ರೌಂಡ್ ಅಂತ ಬಂದಾಗ ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಎಷ್ಟೋ ಜನದ ಒಪಿನಿಯನ್ಗಳನ್ನ ನೋಡಿದ್ರಿ ಅಲ್ವಾ ನೀವು ಅಬ್ಸರ್ವ್ ಮಾಡಿ ಯಾವುದೋ ಒಂದು ಸ್ಟೇಟ್ಮೆಂಟು ಆದರೆ ಒಪಿನಿಯನ್ ಅಂತ ಬಂದಾಗ ಎಸ್ ಆ್ಯಂಡ್ ನೋ ಎಸ್ ಆ್ಯಂಡ್ ನೋ ಎಷ್ಟು ಜನದಿತ್ತು ಅಂದರೆ ಎಲ್ಲರೂ ಕೂಡ ಒಂದು ವಿಷಯಕ್ಕೆ ಅಕ್ಸೆಪ್ಟ್ ಮಾಡಲ್ಲ ಯಾಕಂದರೆ ಹಂಗೆ ಅನಿಸಲ್ಲ ಇಲ್ಲಿ ವಿಷಯ ಏನಪ್ಪ ಅಂದರೆ ಎಲ್ಲರೂ ಕೂತ್ಕೊಂಡು ಒಂದು ಜೊತೆ ಕ್ಲಿಯರಾಗಿ ಮಾತಾಡ್ಕೊಂಡ್ರೆ ಯಾವುದೇ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಲ್ಲ ಬಟ್ ಅದು ಹಂಗೆ ಆಗುತ್ತಾ ಬರೋ ಅಂದರೆ ಅದು ಆಗಲ್ಲ ಲೈಫ್ ಇರೋದೇ ಹಾಗೆ ಓಕೆನ ಆ್ಯಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಏನಿದೆ ಅದು ಒಂದ್ಸಲ ಆಗ್ಬಿಡ್ತಾರೆ ಕ್ಯಾರಿ ಆಗ್ತಾ ಹೋಗ್ತಿರುತ್ತೆ ನೀವು ಅಬ್ಸರ್ವ್ ಮಾಡಿದ್ರೆ ಎಷ್ಟೋ ಸ್ಟೇಟ್ಮೆಂಟ್ಗಳು ಬರುತ್ತೆ ಆ ಸ್ಟೇಟ್ಮೆಂಟ್ ಬಂದಾಗ ಕೆಲವೊಬ್ಬರದ್ದು ಒಂದೊಂದೊಂದು ಒಪಿನಿಯನ್ ಇರುತ್ತೆ ಸೊ ಇದನ್ನೆಲ್ಲ ನೋಡಿದಾಗ ನಂಗೆ ಅರ್ಥ ಆಗಿದೆ ಅಂದರೆ ಇವರೆಲ್ಲ ಕುತ್ಕೊಂಡು ಮಾತಾಡ್ಕೊಂಡ್ರೆ ಕ್ಲಿಯರ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಮಂಜಣ್ಣ ಎಷ್ಟೇ ತಪ್ಪು ಮಾಡ್ಬೋದು ಬಟ್ ಗೌತಮ್ ಮತ್ತು ಮೋಕ್ಷಿತಕ್ಕೆ ರೈಟ್ ಅಂತ ಅನ್ಸುತ್ತೆ ಅದೇ ತ್ರಿವಿಕ್ರಮ ಎಷ್ಟೇ ತಪ್ಪು ಮಾಡ್ಬೋದು ಅದು ಭವ್ಯಗೌಡವ್ರಿಗೆ ಮತ್ತು ಬೇರೆಯವ್ರಿಗೆ ಸರಿ ಅಂತ ಅನ್ಸುತ್ತೆ ಇದು ಯಾಕೆ ಅನ್ಸುತ್ತೆ ಅಂದರೆ ಅವ್ರ ಜೊತೆ ಇದ್ದಾಗ ಅವರು ಹಾಗೆ ಇರ್ತಾರೆ ಅದು ಗೊತ್ತಾಗಲ್ಲ ಬೇರೆಯವ್ರು ಗೊತ್ತಾಗುತ್ತೆ ಅಥವಾ ಕೆಲವೊಂದು ಸಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಆಗಿರ್ಬೋದು ಇವಾಗ ಬಿಗ್ ಬಾಸ್ ಮೇಲೆ ಇದೇ ಆಗ್ತಿರೋದು ಸೊ ಎಸ್ ಆ್ಯಂಡ್ ನೋ ರೌಂಡರ್ ಬಗ್ಗೆ ತುಂಬ ಮಾತಾಡೋಕ್ಕೆ ಹೋಗಲ್ಲ ಬಟ್ ಏನಂದರೆ ಕ್ಲಿಯರ್ ಆಗಿರಬೇಕು ಅಂದರೆ ಇಲ್ಲಿ ಎಲ್ಲರೂ ಕುತ್ಕೊಂಡು ಒಂದು ಸಲ ಬಗೆಹರಿಸ್ಕೊಂಡ್ರೆ ಅಥವಾ ಯಾರಾದ್ರೂ ಪ್ರಾಬ್ಲಮ್ ಇದ್ದವ್ರು ಬಗೆಹರಿಸ್ಕೊಂಡ್ರೆ ಎಸ್ಪೆಷಲಿ ನಮ್ಮ ತ್ರಿವಿಕ್ರಮ ಮತ್ತು ಮೋಕ್ಷಿತ ಕುತ್ಕೊಂಡು ಮಾತಾಡ್ಕೊಂಡ್ರೆ ಕ್ಲಿಯರ್ ಆಗುತ್ತೆ ಯಾಕಂದರೆ ನಮ್ಮ ಮೋಕ್ಷಿತ ಅವ್ರಿಗೆ ಅನಿಸಿದ್ದು ಅಲ್ಲಿ ಈ ಕಡೆ ನಿಮಗೆ ಮಂಜಣ್ಣಗೆ ಅನಿಸ್ತಾ ಇಲ್ಲ ಮತ್ತು ಗೌತಮರಿಗೆ ಅನಿಸಿಲ್ಲ ಸೊ ಇದು ಡಿಫ್ರೆನ್ಸ್ ಆಗುತ್ತೆ ಅಂತ ನಾನು ಅನಿಸುತ್ತೆ ನೋಡೋಣ ಏನು ಮಾಡ್ತಾರೆ ಅವರಿಬ್ಬರು ಅಂತ ಬಟ್ ಸ್ವಲ್ಪ ಎಡ್ವರ್ಟ್ಗಳು ಆಗ್ತದೆ ಇವಾಗ ಇವತ್ತಿನ ಬೆಳಿಗ್ಗೆ ಪ್ರೋಮೋ ನೋಡೋರು ಕೂಡ ಗೊತ್ತಾಗುತ್ತೆ ಆ್ಯಂಡ್ ಇಲ್ಲಿ ತುಂಬ ಜನ ಒಂದು ಪ್ರಶ್ನೆ ಇದೆ ಧರ್ಮ ಮತ್ತು ಅನುಷ್ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರಾ ಕಿಚ್ಚ ಅಂತ ಬರ್ತಾ ಇದೆ
ಗೈಸ್ ಒಂದು ಅರ್ಥ ಮಾಡ್ಕೊಳ್ಳಿ, ಸುದೀಪ್ ಅಣ್ಣಗೂ ಇದಕ್ಕೂ ಮ್ಯಾಟ್ರೇ ಇಲ್ಲ. ಬಿಗ್ ಬಾಸ್ ಅವ್ರು ಏನೋ ಒಂದಿಷ್ಟು ವಿಷಯಗಳು ಹೇಳ್ತಾರೆ, ಅದ್ರ ಬಗ್ಗೆ ಅದ್ರ ತಕ್ಕಂತೆ ಮಾತಾಡ್ತಾರೆ, ಇಲ್ಲಾಂದ್ರೆ ಆ ಸ್ಟೇಟ್ಮೆಂಟ್ ಎಲ್ಲ ಒಂದು ಬಂದಿರುತ್ತೆ, ಹಾಗಾಗಿ ಅದನ್ನ ತಗೊಂಡಿರ್ತಾರೆ. ಓಕೆನಾ? ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಸುದೀಪ್ ಅಣ್ಣ ಯಾರಿಗೆ ಯಾವಾಗ ಜಾಸ್ತಿ ಟಾರ್ಗೆಟ್ ಮಾಡಿದ್ ಮಾತಾಡ್ದಂಗೆ ಅಂತ ಅನಿಸುತ್ತೋ ಅವ್ರಗಳೇ ಫೈರ್ ಬಂದಿರ್ತಾರೆ. ಯಾಕಂದರೆ ಅವ್ರನ್ನ ಸ್ವಲ್ಪ ಮೇಕ್ ಎತ್ತೋಕ್ಕೆ ಬಿ ಬಿ ಕೆ ಟೀಮ್ ಮತ್ತು ಸುದೀಪ್ ಅಣ್ಣ ಅವರು ಕೂಡ ಟ್ರೈ ಮಾಡ್ತಾರೆ. ಯಾಕಂದರೆ ತುಂಬ ಅವ್ರಿಗೆ ಪೊಟೆನ್ಷಿಯಲ್ ಇದೆ. ನಮ್ಮ ಅನುಷಾ ಮತ್ತು ಧರ್ಮ ಹಿಂಗೆ ಕಡಿಮೆ ಅಂತೂ ಇಲ್ಲ. ಓಕೆನಾ? ಟಾಸ್ಕ್ ನಾನು ಮೊದಲು ಹೇಳೋಣ, ಟಾಸ್ಕ್ ಅಂತ ಬಂದರೆ ಬೆಂಕಿ ಆ್ಯಂಡ್ ಒಳ್ಳೆ ಥರ ಅಂತ ಬಂದಾಗಲೂ ಸಖತ್ ಕ್ಯಾರೆಕ್ಟರ್ಗಳು. ಸೊ ಹಿಂಗಿರ್ಬೇಕಾದ್ರೆ ಅವ್ರಾಯ್ತು ಅವ್ರು ಪಾಡಾಯ್ತು ಅಂತ ಇರುವಂಥ ವ್ಯಕ್ತಿಗಳು ತುಂಬ ಕಡಿಮೆ, ರೇರ್ ಸಿಗೋದು ಆ ಥರ. ಹಿಂಗಿರ್ಬೇಕಾದ್ರೆ ಇವರು ಸ್ವಲ್ಪ ಎಂಟರ್ಟೈನ್ಮೆಂಟು ಮತ್ತು ಇನ್ನೊಂದು ಕಡೆ ಸ್ವಲ್ಪ ಎಲ್ಲರ ಜೊತೆ ಬೆರೆಯುವಂಥದ್ದು ಇದನ್ನೆಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಅವತ್ತಷ್ಟೆಲ್ಲ ಜಗಳ ಆಗ್ತದೆ, ಒಂದು ಒಳ್ಳೆ ವಿಷಯಕ್ಕೆ ಸ್ಟ್ಯಾಂಡ್ ತೊಗೊಳ್ಳೋದು ಬಿಟ್ಬಿಟ್ಟು ಚಪಾತಿ ತಿನ್ನಿಸ್ಕೊಂಡು ಚಪಾತಿ ತಿಂದ ಮಾಡ್ತಾ ಕೂತ್ಕೊಂಡಿದ್ದಾರೆ ಮಾತಾಡ್ತಾ. ಇದು ಏನಾಗುತ್ತೆ ಅಂದರೆ ಬೇರೆ ಥರ ಕಾಣಿಸುತ್ತೆ. ಸೊ ಹಾಗಾಗಿ ಇವರಿಬ್ಬರು ಸ್ವಲ್ಪ ಓಪನ್ ಅಪ್ ಆಗಲಿ ಅಂತ ಇಷ್ಟೆಲ್ಲ ಮಾಡ್ತಿದ್ದಾರೆ, ಅದನ್ನು ತುಂಬ ನೆಗೆಟಿವ್ ತೊಗೊಳ್ಳೋದು ಬೇಡ. ಆ್ಯಂಡ್ ನಿಜವಾಗ್ಲೂ ಇದೆಲ್ಲ ಮಾತುಗಳು ಅವರಿಬ್ಬರಿಗೆ ಒಳ್ಳೆ ತುಂಬ ಬೆನಿಫಿಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಆ್ಯಂಡ್ ಇಲ್ಲಿ ಅನುಷವ್ರನ್ನು ಕೂಡ ಮತ್ತು ಧರ್ಮವ್ರನ್ನ ಓಪನ್ ಅಪ್ ಮಾಡೋದಕ್ಕೆ ಬಿಗ್ ಬಾಸ್ ಅವ್ರು ಟ್ರೈ ಮಾಡ್ತಿದ್ದಾರೆ, ಅಷ್ಟೇ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಆ್ಯಂಡ್ ಇಲ್ಲಿ ನೀವು ಒಂದು ಇನ್ನೊಂದು ವಿಷಯ ಅರ್ಥ ಮಾಡ್ಕೋಕಂದರೆ ನಾಮಿನೇಷನ್ ವಿಷಯಗಳಂತ ಬಂದಾಗ ನನಗೆ ಪರ್ಸ್ನಲಿ ಧರ್ಮವ್ರ ಅವರ ಪರ್ಸ್ಪೆಕ್ಟಿವ್ಲಿ ಏನು ಕೊಟ್ಟರೋ ಆ ರೀಸನ್ಗಳು ಸರಿ ಇತ್ತು. ನನಗಂತೂ ರಾಂಗ್ ಅಂತ ಅನಿಸ್ತಿಲ್ಲ, ವ್ಯಾಲಿಡ್ ರೀಸನ್ ಅಂತ ಅನಿಸ್ತು. ಯಾಕಂದರೆ ತುಂಬ ಜನ ರೀಸನ್ಗಳನ್ನ ನೋಡಿದ್ದೀನಿ, ಬಟ್ ಅದಕ್ಕೆ ಒಂದು ವ್ಯಾಲಿಡ್ ರೀಸನ್ ಅಂತ ಇರಲಿಲ್ಲ. ಇನ್ಫ್ಯಾಕ್ಟ್ ಇವರು ಧರ್ಮ ತಪ್ಪಿತ್ತು ಅಂದರೆ ಅವರು ತಪ್ಪು ಅಂತಲೇ ಬರುತ್ತೆ ಎಷ್ಟೋ ಸಲ. ಯಾಕಂದರೆ ಅದೇ ರೀತಿ ಅವ್ರದ್ದು ಸುಮಾರು ಜನ ರೀಸನ್ಗಳಿತ್ತು. ಆ್ಯಂಡ್ ಕ್ಲಿಯರ್ ಆಗಿ ಧರ್ಮವ್ರು ಯಾವ ಪರ್ಸ್ಪೆಕ್ಟಿವಿಂದ ನೋಡಿದ್ರು ಅದ್ರ ತಕ್ಕಂತೆಯೇ ಅಲ್ಲಿ ನಾಮಿನೇಟ್ ಮಾಡಿದ್ದಾರೆ. ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿ ಅದು ಕೊಟ್ಟಿಲ್ಲ ಅವರು. ಸೊ ನಂಗೆ ಅದರಲ್ಲಿ ಅವರ ನಾಮಿನೇಷನ್ ವಿಷಯದಲ್ಲಿ ನನಗೆ ಅವರು ನಾಮಿನೇಷನ್ ಕಟ್ಟ ಮಾಡಿರೋಂತ ಅನಿಸ್ತು. ನಿಮ್ಗೆ ಅನಿಸುತ್ತೆ ಗೈಸ್? ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ಇದರ ಜೊತೆಗೆ ಧರ್ಮವ್ರ ಸೇವಾದಾಗ ಆ ಸೌಂಡ್ ಬರುತ್ತಲ್ಲ ಅದರಲ್ಲೇ ತಿಳ್ಕೊಬೋದು ನಾವು ಅವ್ರಿಗೆ ಎಷ್ಟು ಸಪೋರ್ಟ್ ಇದೆ ಏನು ಕತೆ ಅಂತ. ಆ್ಯಂಡ್ ಇದೆಲ್ಲ ಆದಮೇಲೆ ಅನುಷಾ ಮತ್ತು ಮಾನಸ್ ಅವರಿಬ್ಬರು ಕೂಡ ಡೇಂಜರ್ ಝೋನಿಗೆ ಬರ್ತಾರೆ. ಡೇಂಜರ್ ಝೋನ್ ಬಂದಾಗ ನಾವು ಕ್ಲಿಯರಾಗಿ ಅರ್ಥ ಆಗುತ್ತೆ ಇವರು ಬಾಟಮಲ್ಲಿದ್ದಾರೆ ಅಂತ. ಅಂದರೆ ಓಟ್ ಕಡಿಮೆ ಬಂದಿರುತ್ತೆ ಅಂತ ಅನ್ಕೋತೀವಿ, ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂತ ಅನ್ಕೋತೀವಿ. ಬಟ್ ಇದೆಲ್ಲ ಬಿಗ್ ಬಾಸ್ ಅವ್ರ ಆಟ. ಯಾಕೆ ಹಿಂಗೆ ಮಾಡ್ತಾರೆ ಅಂದರೆ ನೋಡಿ, ಮೋಕ್ಷಿತರನ್ನ ಒಂದು ವಾರ ಮಾಡಿದ್ರು, ಏನಾಯ್ತು ಇವಾಗ ಮೋಕ್ಷಿತರು ಇಷ್ಟೊಂದು ರೊಚ್ಚಿ ಗೆದ್ದು ಇಷ್ಟೆಲ್ಲ ಆಟ ಆಡ್ತಿದ್ದಾರೆ. ಸೊ ಇದೇ ಚೇಂಜ್ಗಳನ್ನ ತರೋದಕ್ಕೋಸ್ಕರನೇ ಬಿಗ್ ಬಾಸ್ ಅವರು ಇದನ್ನು ಮಾಡೋದು. ನಾವೇನು ಮಾಡ್ತೀವಿ ಗೊತ್ತಾ? ಕೂತ್ಕೊಂಡು ಎಲ್ಲ ಒಂದು ರಿಯಾಕ್ಷನ್ಗೂ ಎಲ್ಲ ಒಂದು ಇದು ಬದಲಾವಣೆಗೂ ತುಂಬ ನೆಗೆಟಿವ್ ಮಾತಾಡ್ತೀವಿ. ಬಟ್ ವಿಷಯ ಏನಂದರೆ ಆ ಜಾಗದಲ್ಲಿ ನಾವಿದ್ದಾಗ ನಮಗೂ ಕೂಡ ಹಾಗೆ ಅನಿಸ್ತಿರುತ್ತೆ. ಯಾಕಂದರೆ ಇವನು ಓಪನ್ ಅಪ್ ಆಗಲಿಲ್ಲ ಮನೆಗೆ ಹೊಟ್ಟೋಗ್ಬಿಟ್ರೆ ನಾವು ಇಲ್ಲಿ ಗಂಟೆ ಬಂದಿರೋದು ಈ ಸ್ಟೇಜ್ ಸಿಕ್ಕಿರೋದೇ ಯೂಸ್ ಮಾಡ್ಕೊಳ್ಳಿ ಅಂದರೆ ಅಂದ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ಬೋದು. ಒಂದು ಅರ್ಥ ಮಾಡ್ಕೊಳ್ಳಿ, ಪ್ರತಿ ಒಬ್ಬ ಕೂಡ ಬಿಗ್ ಬಾಸ್ ಬಂದಿರೋಂಥವ್ರು ಕೂಡ ಕ್ಯಾಲ್ಕುಲೇಷನ್ ಇಟ್ಕೊಂಡೇ ಆಟ ಆಡ್ತಿರುವಂಥದ್ದು. ಕೆಲವೊಬ್ಬರು ಆಟಕ್ಕೆ ಬೇರೆ ಥರ ಇರುತ್ತೆ. ಇಲ್ಲಿ ತ್ರಿವಿಕ್ರಮ್ ಆಗ್ಬೋದು, ಮೋಕ್ಷಿತ್ ಆಗ್ಬೋದು, ಎಲ್ಲರೂ ಕೂಡ ಗೇಮ್ ಆಡ್ತಿದ್ದಾರೆ, ಎಲ್ಲರೂ ಕೂಡ ಮೈಂಡ್ ಗೇಮ್ ಆಡ್ತಿದ್ದಾರೆ, ಎಲ್ಲರೂ ಕೂಡ ಬದಲಾಗಿದ್ದಾರೆ, ಎಲ್ಲರೂ ಕೂಡ ನಾಟಕ ಆಡ್ತಿದ್ದಾರೆ. ಅದನ್ನು ನಾವು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಅವರಿಂದ ಒಳ್ಳೆಯದಾಗುತ್ತಾ, ಖುಷಿ ಪಡೋಣ, ಬೇ ತಪ್ಪಾಯ್ತಾ, ಈ ತಪ್ಪಾಗಿದೆ ಅಂತ ಹೇಳೋಣ, ಅಷ್ಟೇ ಮುಗಿಯುತ್ತೆ. ಓಕೆನಾ? ಒಟ್ಟಿನಲ್ಲಿ ಈ ಇಷ್ಟು ವಿಷಯಗಳು ಆಗ್ತದೆ ಬಿಗ್ ಬಾಸ್ ಮನೆಯಲ್ಲಿ. ಆ್ಯಂಡ್ ಇಲ್ಲಿಂದ ಮಾನಸ್ ಅವರು ಔಟ್ ಆಗ್ತಾರೆ. ಆ್ಯಂಡ್ ಇಲ್ಲಿ ನೀವು ಒಂದು ವಿಷಯ ಅಬ್ಸರ್ವ್ ಮಾಡ್ಕೊಂಡ್ರೆ ಮಾನಸ್ ಅವರು ಇವ್ರನ್ನ ನಮ್ಮ ಮಂಜಣ್ಣವ್ರನ್ನ ಜೈಲಲ್ಲಿರೋದಕ್ಕೆ ನೆಕ್ಸ್ಟ್ ಆದೇಶವರೆಗೂ ಮಂಜಣ್ಣಿಗೆ ಜೈಲಿರಬೇಕು ಆ ಥರ ಮಾಡ್ತಾರೆ. ಆ್ಯಂಡ್ ನನಗೊಂದೇನು ಅರ್ಥ ಆಗಿಲ್ಲ ಅಂದರೆ ಈ ಉತ್ತಮ ಕಳಪ ಇಲ್ವಾ ಆಗಿದ್ರೆ ಅಂತ ಕ್ವಶನ್ ಬಂತು. ಡೈರೆಕ್ಟ್ ನಾಮಿನೇಟ್ ಮಾಡಿದರೆ ಏನೋ ಒಂಥರ ಬೇರೆ ಆಗ್ತಿತ್ತು, ಅಥವಾ ಮುಂದಿನವರೆಗೆ ಯಾರು ಸೇವ್ ಮಾಡಿರೋ ಬೇರೆ ಥರ ಆಗ್ತಿತ್ತು, ಬೇರೆ ದಿಕ್ಕರ ಕೊಟ್ಟರೆ ಚೆನ್ನಾಗಿತ್ತು. ಜೈಲ್ ಅನ್ನೋದೇನಿದೆ ಅದು ಅವಶ್ಯಕತೆ ಇರಲಿಲ್ಲ. ಕಾರಣ ಏನಪ್ಪ ಅಂದರೆ ಉತ್ತಮ ಮತ್ತು ಕಳಪೆ ಅಂತ ಕೊಟ್ಟಾಗ ಜೈಲ್ಗೆ ಹೋಗೋದೇನಿದೆ ಅದು ಚೆನ್ನಾಗಿತ್ತು. ಸೊ ಅದನ್ನೇ ಫಾಲೋ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಆ್ಯಂಡ್ ಇದೆಲ್ಲ ಆದಮೇಲೆ ವಿ ಟಿ ಬರುತ್ತೆ. ಆ್ಯಂಡ್ ನನಗೆ ಪರ್ಸನಲಿ ಖುಷಿ ಆಗ್ತಿರೋದು ಏನಂದರೆ ಹಳೆ ಬಿಗ್ ಬಾಸ್ ಬರ್ತಿದೆ ಗೈಸ್. ಹಳೇ ಬಿಗ್ ಬಾಸಲ್ಲಿ ಏನಿತ್ತು ಅದನ್ನು ಸ್ವಲ್ಪ ತರ್ತಾ ಇದ್ದಾರೆ. ಸೊ ಇದು ಸ್ವಲ್ಪ ಚೇಂಜಸ್ಗಳು ತರ್ತಿರೋದು ಖುಷಿ ಆಗ್ತದೆ. ಕನ್ನಡ ಅದಾಗ್ಬೋದು, ಇವಾಗ ಈ ಥರ ಆಗ್ಬೋದು, ವಿ ಟಿಗಳಾಗ್ಬೋದು, ಆ್ಯಂಡ್ ಕರ್ಸ್ ಮಾತಾಡುವಂಥದ್ದಾಗ್ಬೋದು, ಇದೆಲ್ಲ ಚೇಂಜಸ್ ಆಗ್ತಿರೋದು ನೋಡಿದ್ರೆ ಓಕೆ ಸ್ವಲ್ಪ ನಮ್ಮ ಹಳೆ ಬಿಗ್ ಬಾಸ್ ವೈಪ್ ಕೊಡ್ತಿರೋಂಥದ್ದು. ಒಟ್ಟಿನಲ್ಲಿ ಸಖತ್ತಾಗಿತ್ತು. ಆ್ಯಂಡ್ ಮಾನಸ್ ಅವರು ಕೂಡ ಇಷ್ಟು ದಿನ ಏನಿದ್ರು ಒಂದು ವಾರದಲ್ಲಿ ಏನಿದ್ರು ಅದು ಡಿಫ್ರೆನ್ಸ್ ಇತ್ತು. ಒಂದು ವಾರದಲ್ಲಿ ಬದಲಾಗಿ ಟ್ರೈ ಮಾಡಿದ್ರು, ಆ ಒಳ್ಳೆತನಕ್ಕೆ ಅಥವಾ ಬದಲಾಗಿದ್ದಕ್ಕೆ ನನಗಂತೂ ಖುಷಿ ಇದೆ. ಬಟ್ ಏನಪ್ಪ ಅಂದರೆ ಜೀವನ ಇಷ್ಟೇ ಅಲ್ಲ, ಇನ್ನೂ ತುಂಬ ಇದೆ. ಸೊ ಹೊರಗಡೆ ಬಂದು ಬೇರೆ ಏನು ಸ್ಕ್ರಿಪ್ಟ್ಗಳು ತಗೊಂಡು ಚೆನ್ನಾಗಿ ಒಂದು ಎಂಟರ್ಟೈನ್ಮೆಂಟ್ ಕೊಟ್ಕೊಂಡು ಜನಗಳಿಗೆ ಎಂಜಾಯ್ ಮಾಡಿಸ್ಲಿ. ಸೊ ಒಳ್ಳೆಯದಾಗಲಿ ಅವ್ರಿಗೂ ಕೂಡ. ಆ್ಯಂಡ್ ನನಗೆ ಇಲ್ಲಿ ತುಂಬ ಇಷ್ಟ ಆಗಿದ್ದು ನಮ್ಮ ತುಕಲಿ ಸಂತೋಷರು. ಸೊ ಇಷ್ಟೆಲ್ಲ ಹೇಟ್ ಬರ್ತಿದೆ ಅವರ ಬಾಡಿ ಬಗ್ಗೆ, ಅವ್ರ ಕಲರ್ ಬಗ್ಗೆ, ಅವರು ಎಲ್ಲದ್ರ ಬಗ್ಗೆನೂ ಕೂಡ ಕೆಟ್ಟದಾಗಿ ಮಾತಾಡಿದ್ದಾರೆ. ಬಟ್ ಗಂಡಾದವರು ಅದ್ರ ಬಗ್ಗೆ ಯಾವುದ್ರ ಬಗ್ಗೆ ತಲೆಗಾಡಿಸ್ಕೊಳ್ಳೋದಂಗೆ ನಾನು ಇದ್ದೀನಿ. ಅಂದರೆ ಪ್ರತಿಯೊಂದು ಮಾತು ಕೂಡ ಹೊರಗಡೆ ಟ್ರೋಲ್ ಮಾಡೋದಲ್ಲ, ಅವ್ರಿಗೆ ಉತ್ತರ ಕೊಟ್ಟಿದ್ದಂಥದ್ದು. ಅವರು ಬಿಗ್ ಬಾಸ್ ಮೇಲೆ ಮನಸ್ಸು ಅವ್ರು ಏನಿದ್ರು ಏನು ಮಾಡಿದ್ರು ಅದ್ರ ಬಗ್ಗೆ ಮಾತಾಡೋದು ಅರ್ಥ ಇದೆ. ಬಟ್ ಆದರೆ ಅವ್ರ ಬಾಡಿ ಕಲರ್ ಆಗ್ಬೋದು, ಬಾಡಿ ಟೈಪ್ ಆಗ್ಬೋದು, ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ರೆ ಅವರ ವ್ಯಕ್ತಿತ್ವ ತೋರಿಸುತ್ತೆ. ಸೊ ಹಾಗೆ ತಯಾರಿ ಹೋಗ್ಕೋಬೇಡಿ, ಅಸಹ್ಯವಾಗಿತ್ತು. ಓಕೆನಾ? ಆ್ಯಂಡ್ ಇದೆಲ್ಲ ಆದಮೇಲೆ ನಮ್ಮ ಸುದೀಪ್ ಅಣ್ಣ ಕೂಡ ಥ್ಯಾಂಕ್ಸ್ ಹೇಳ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಬಿಕಾಸ್ ಅಷ್ಟು ಈಸಿ ಇಲ್ಲ, ಸುದೀಪ್ ಅಣ್ಣ ಅಂತೂ ಇದನ್ನು ನೆಕ್ಸ್ಟ್ ಲೆವೆಲ್ ನಡೆಸ್ಕೊಟ್ರು, ತುಂಬ ಖುಷಿ ಆಯಿತು. ಆ್ಯಂಡ್ ಎಪಿಸೋಡಲ್ಲಿ ಸುದೀಪ್ ಅಣ್ಣನ ಮುಖದ ನಗು ನೋಡಿದ್ದಂತೂ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತಪ್ಪ. ನಿಮ್ಗೆ ಅನಿಸ್ತು ಗೈಸ್? ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.